ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಗೌಡ್ರು ಸ್ಟೈಲ್ ಕೋಳಿ ಸಾರು ಮಾಡ್ತಾ ಇದ್ದೀನಿ. ತೋರಿಸ್ತೀನಿ ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ ನೋಡಿ. ಓಕೆ, ಕುಕ್ಕರ್ಗೆ ಇವಾಗ 3-4 ಟೇಬಲ್ ಸ್ಪೂನ್ ತನಕ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಈಗ ನಾನು 3-4 ಸಣ್ಣ ಸಣ್ಣ ಗಾತ್ರದ್ದು ಈರುಳ್ಳಿನ ರಫಾಗೆ ಚಾಪ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ 15 ಹೆಸರು ಬೆಳ್ಳುಳ್ಳಿ, ಆಮೇಲೆ ಒಂದು ಅರ್ಧ ಇಂಚು ಚಕ್ಕೆ, 5 ಲವಂಗ, ಆಮೇಲೆ ಒಂದು 1/2 ಇಂಚು ಜಿಂಜರ್ ಶುಂಠಿ, 2 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಇದು ಹಸಿ ಇದು ಸ್ಮೆಲ್ ಹೋಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ಇದೇನಿದೆ ಮಿಕ್ಸ್ಚರ್ ಇದೆಯಲ್ಲ, ಇದನ್ನು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಮತ್ತು ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಿಕನ್ ಪೀಸಸ್ಗಳನ್ನೇನಿದೆ ಅದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ವಲ್ಲ, ಇದರಲ್ಲಿ 2 ಸ್ಪೂನ್ ಕಾಯಿ ತುರಿ ಹಾಕಬೇಕು. ಮನೇಲಿ ಕಾಯಿ ತುರಿ ರೆಡಿ ಇರಲಿಲ್ಲ, ಹಾಗೆ ಕಾಯಿನೇ ಸ್ವಲ್ಪ ಪೀಸ್ ಮಾಡಿಬಿಟ್ಟು ಹಾಕಿದ್ದೀನಿ ಅದರಲ್ಲೇನೇ. ಇದಕ್ಕೆ ಸ್ವಲ್ಪ ಅರಶಿನ, ಧನಿಯಾ ಪುಡಿ, ನಾನು 2 ಸ್ಪೂನ್ ಹಾಕೋತಾ ಇದ್ದೀನಿ. ಚಿಲ್ಲಿ ಪೌಡರು, ಖಾರ ನೋಡ್ಕೊಂಡು ಹಾಕ್ಕೊಳ್ಬೇಕು, ನಿಮ್ಗೆ ಖಾರ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ. ನಾನೊಂದು 1/4 ಟೇಬಲ್ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬಿಡ್ತಾ ಇದ್ದೀನಿ ಇವಾಗ. ಚಿಕನ್ ಫ್ರೈ ಆಗೋಕ್ಕೆ ಬಿಟ್ಟಿದ್ವಿ ಅಲ್ವಾ, ಅದು ಫ್ರೈ ಆಗಿದ ನಂತರ ಇದೇನು ನಾವು ರುಬ್ಬಿಕೊಂಡಿರ್ತೀವಲ್ಲ ಆ ಪೇಸ್ಟನ್ನ ನಾವು ಇದಕ್ಕೆ ಹಾಕೋತಾ ಇದ್ದೀನಿ. ಹಾಗೆ ಹಾಕ್ಕೊಂಡು ಮಸಾಲ ಅದು ಸ್ಮೆಲ್ ಹೋಗೋ ತನಕ ಸ್ವಲ್ಪ ಹಾಗೆಯೇ ಫ್ರೈ ಆಗಿ ಚಿಕನ್ ಜೊತೆ ಮಸಾಲ ಎಲ್ಲ ಹಿಡಿಬೇಕಲ್ವಾ. ಮಸಾಲ ರುಬ್ಕೊಂಡಿರ್ತೀವಲ್ಲ ಅದು ಜಾರೊಳಗಡೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಹಾಕೋತಾ ಇದ್ದೀನಿ. ನೀರು ನೋಡ್ಕೊಂಡು ಹಾಕೋಬೋದು, ನಿಮಗೆ ಸಾರ್ದು ಕನ್ಸಿಸ್ಟೆನ್ಸಿ ಗಟ್ಟಿ ಬೇಕಾ ಸ್ವಲ್ಪ ತೆಳ್ಳಗೆ ಬೇಕಾ ನೋಡಿಕೊಂಡು ನೀರು ಹಾಕೋಬೋದು. ಮತ್ತು ನಾನಿಲ್ಲಿ ಸಾಂಬಾರು ಪುಡಿ ತೊಗೊಂಡಿದ್ದೀನಿ, ಚಿಕ್ಕ ಗ್ಲಾಸಲ್ಲಿ ಒಂದು 2 ಟೇಬಲ್ಸ್ಪೂನಷ್ಟು ತೊಗೊಂಡಿದ್ದೀನಿ. ಅದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತು ಈ ಮಿಕ್ಸ್ಚರ್ ಒಳಗಡೆ ಅಂದರೆ ಆ ಮಸಾಲ ಒಳಗಡೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬಿಡ್ತಾ ಇದ್ದೀನಿ ಇವಾಗ. ಮತ್ತು ಉಪ್ಪು ಟೇಸ್ಟ್ ನೋಡಿಕೊಂಡು ಈಗ ಚಿಕನ್ಗೆ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀವಲ್ಲ ಆವಾಗಲೇ ನಾನು ಸ್ವಲ್ಪ ಉಪ್ಪು ಹಾಕಿದ್ದೆ, ನಾನು ವಿಡಿಯೋದಲ್ಲಿ ತೋರಿಸ್ಲಿಲ್ಲ. ಇವಾಗ ಉಪ್ಪು ರುಚಿ ನೋಡಿಕೊಂಡು ಬೇಕಾದರೆ ಉಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಬಿಡೋಣ. 3-4 ವಿಷಲ್ ಬಂದರೆ ಕೋಳಿ ಸಾರು ರೆಡಿ.
ಆಲ್ ರೈಟ್ ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.